ಏನ್ರಿ ಈ ಹುಡುಗಿ ಏನಾದ್ರೂ ಸೆಟ್ ಆಗ್ಲಿಲ್ಲ ಅಂದ್ರೆ ಪಕ್ಕದ ರೋಡಲ್ಲಿ ಇನ್ನೊಂದ್ ಹುಡುಗಿ ಇದ್ದಾಳಂತೆ, ಅವಳು ನೋಡ್ಕೊಂಡ್ ಬರೋಣ. ನೋಡಪ್ಪ, ನನ್ ಮಗಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ, ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸು. ಆಯ್ತಮ್ಮ, ಹುಡುಗನ್ ನೀನು ಆನ್ ದ ವೇ ಪಿಕಪ್ ಮಾಡೋದಾ? ಏಯ್, ಪಕ್ಕದಲ್ಲಿ ಕೂತವನೇ ಅವನೇ ಗಂಡು. ಸಾರಿ ಸರ್. ನೋಡಪ್ಪ, ಈ ಜೋಕ್ಸು ಪಂಚು ಕಾಮಿಡಿ ನಂಗಿದೆಲ್ಲ ಇಷ್ಟ ಆಗೋದಿಲ್ಲ. ನಿನ್ ಗಾಡಿ ಬಾಡಿಗೆ ಬಂತ ನೋಡ್ಕೋ, ಗಂಟು ಕಟ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಓಹೋ, ನನ್ ಮಗನ್ ಬಗ್ಗೆನೆ ಮಾತಾಡಕ್ ಬರ್ತಾನೆ. ಅಮ್ಮ ಆಯ್ತು ಬಿಡೋ, ಬೈಯಲ್ಲ. ಅದಕ್ಕಲ್ಲಮ್ಮ, ಹೊಟ್ಟೆ ಹಸಿತಾ ಇದೆ, ಬಿಸ್ಕೆಟ್ ಏನಾದ್ರೂ ಇದೆಯಮ್ಮ? ಅಯ್ಯೋ, ಬಿಸ್ಕೆಟ್ ಇಂದ ಹೊಟ್ಟೆ ಎಲ್ಲ ತುಂಬತ್ತೆ. ತಡಿ, ಬಾಳೆಹಣ್ಣು ಕೊಡ್ತೀನಿ ತಗೋಪ್ಪ, ತಿನ್ನು. ಕೊಡೆ ಕೊಡು, ಚುರ್ಮುರಿ ಜಾಂಗೀರು ಜಿಲೇಬಿ ಎಲ್ಲ ಸೇರಿಸ್ಕೊಟ್ಬಿಡು. ಎಷ್ಟು ಸಲ ಹೇಳಿದೀನಿ ಈ ಹಾಳು ಮೂಳು ಎಲ್ಲ ತಿನ್ಬೇಡ, ಸ್ವಲ್ಪ ಡಯಟ್ ಮಾಡು, ಸಂದ ಕಾಣ್ತೀಯ. ನನ್ ಮಾತು ಕೇಳೋದೇ ಇಲ್ಲ, ಕಿತ್ಲೆ ಹಣ್ಣು ತಗೋ. ಇನ್ಯಾವ ಜನ್ಮದಲ್ಲಿ ಸಣ್ಣದಾಗ್ತೀಯೋ ದ್ರಾವೆ. ಬರೀ ಬೈಯೋದೇ ಆಯ್ತು ಈ ಅಪ್ಪಂದು. ಏನ್ ಕೆಟ್ಟದಾಗಿದೆ ಸ್ಮೆಲ್ಲು. ಇದೇನ್ ಖಾರ ಕ್ಯಾಂಟೀನ್, ಕಸು ಕೊಟ್ಟಿದ್ರ ಎಲ್ಲ ಎಸಿತಾವನೆ. ಶಾರ್ಟ್, ಕೆಂಗೇರಿ ಮೇಲೆ ಮಾತ್ರ ಹೋಗ್ಬೇಡಿ, ಕೆಟ್ಟು ವಾಸನೆ ತಡ್ಕೊಳಕ್ಕೆ ಆಗಲ್ಲ. ಥೂ, ನನ್ ಮಗನೇ, ಕೆಂಗೇರಿ ಮರಿನೆ ಮೈ ಮೇಲೆ ಹಾಕೊಂಡು ಹೋಗ್ತಾ ಇದ್ದೀನಲ್ಲೋ. ಶೀಲು, ಏಳ ಮೇಲೆ ಹೆಣ್ಣಿನ ಮನೆ ಬಂತು. ಹಣ್ಣು ಬೇಡಮ್ಮ, ಹೋಟೆಲ್ಗೆ ಹೋಗೋಣ. ಹಣ್ಣಲ್ವೋ, ಹೆಣ್ಣು ಹೆಣ್ಣು ಏಳ ಬೇಗ ಕಣ್ಬಿಟ್ಟು ನೋಡ. ಹೆಣ್ಣು ಬನ್ನಿ. ಯಾವನು ಇವನು? ಯಾರ್ದೋ ಮನೆ ಮುಂದೆ ಸೆನ್ಸಿಲ್ದೆ ವಾಂತಿ ಮಾಡ್ತಿದ್ದಾನೆ. ಸರ್, ನಾನ್ ಸರ್ ಡ್ರೈವರು, ಮೊದ್ಲು ನೀವ್ ಒಳಗಡೆ ಹೋಗಿ ಪ್ಲೀಸ್, ವಾಸನೆ ತಡ್ಕೊಳಕ್ ಆಗ್ತಿಲ್ಲ.